ಮಂಡ್ಯದಲ್ಲಿ ಅಪ್ಪು ಅಭಿಮಾನಿಗಳಿಂದ ಸಂಭ್ರಮೋತ್ಸವ ನಡೆದಿದೆ. ಥಿಯೇಟರ್ ಮುಂದೆ ಪಟಾಕಿಯನ್ನು ಸಿಡಿಸಿ ಕುಣಿದು ಕುಪ್ಪಳಿಸಿದ್ದಾನೆ ಫ್ಯಾನ್ಸ್. ಕಂಸಾಳೆ ಡೊಳ್ಳು ಕುಣಿತ ಜಾನಪದ ತಂಡಗಳಿಂದ ಡ್ಯಾನ್ಸನ್ನು ಮಾಡಿದ್ದಾನೆ ಅಭಿಮಾನಿ. ಮಂಡ್ಯದ ಮಹಾವೀರ ಚಿತ್ರಮಂದಿರ ಮುಂಭಾಗದಲ್ಲಿ ಅಭಿಮಾನಿಗಳ ಡ್ಯಾನ್ಸ್ ಇದು. ಥಿಯೇಟರ್ ಮುಂಭಾಗದಲ್ಲಿ ನಿಂತು ಅಭಿಮಾನಿಗಳು ಡ್ಯಾನ್ಸನ್ನು ಮಾಡಿದ್ದಾರೆ. ಸೊ ಮಂಡ್ಯದಲ್ಲಿ ಅಪ್ಪು ಅಭಿಮಾನಿಗಳಿಂದ ಸಂಭ್ರಮೋತ್ಸವ ನಡೀತಾ ಇದೆ. ಅಪ್ಪು ಅವರ ಕನಸಿನ ಕೂಸು ಕೊನೆಯ ಸಿನಿಮಾ ಗಂಧದ ಗುಡಿ ಸಿನಿಮಾವನ್ನು ನೋಡಲಿಕ್ಕೆ ಸಾಗರೋಪಾದಿಯಲ್ಲಿ ಅಭಿಮಾನಿಗಳು ಬರ್ತಾನೆ ಇದ್ದಾರೆ. ಸೊ ಥಿಯೇಟರ್ ಮುಂದೆ ಪಟಾಕಿಯನ್ನು ಸಿಡಿಸಿ ಕುಣಿದು ಕುಪ್ಪಳಿಸಿದ್ದಾರೆ ಅಭಿಮಾನಿಗಳು. ಕಂಸಾಳೆ ಡೊಳ್ಳು ಕುಣಿತ ಜಾನಪದ ತಂಡಗಳಿಂದ ಡ್ಯಾನ್ಸನ್ನು ಮಾಡಿದ್ದಾರೆ. ಮಂಡ್ಯದ ಮಹಾವೀರ ಚಿತ್ರಮಂದಿರ ಮುಂದೆ ಅಭಿಮಾನಿಗಳ ಸಂತಸ ನಡೀತಾ ಇದೆ. ಹೆಸನು ಧಾರವಾಡದಲ್ಲೂ ಕೂಡ ಪುನೀತ್ ಅಭಿನಯದ ಗಂಧದ ಗುಡಿ ಚಿತ್ರಕ್ಕೆ ಅದ್ಧೂರಿಯಾಗಿ ಸ್ವಾಗತ ಸಿಕ್ಕಿದೆ. ನಗರದ ಪದ್ಮ ಚಿತ್ರಮಂದಿರದ ಬಳಿ ಅಭಿಮಾನಿಗಳು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಪಟಾಕಿ ಸಿಡಿಸಿ ಅಪ್ಪು ಹಾಡುಗಳಿಗೆ ಹೆಜ್ಜೆಯನ್ನು ಹಾಕಿದ್ದಾರೆ. ಪುನೀತ್ ಕಟೌಟ್ಗೆ ಹಾಲಿನ ಅಭಿಷೇಕ, ಕುಂಬಳಕಾಯಿ ಹೊಡೆದು ಸಂಭ್ರಮವನ್ನು ಮಾಡಿದ್ದಾರೆ. ಮೊದಲನೇ ಶೋಗೆ ಹರಿದು ಬಂದಿದ್ದಾರೆ. ನಗರದ ಪದ್ಮ ಚಿತ್ರಮಂದಿರದಲ್ಲಿ ಗಂಧದ ಗುಡಿ ಪ್ರದರ್ಶನ ನಡೀತಾ ಇದ್ದಲ್ಲಿ ದೃಶ್ಯಾವಳಿಯಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ. ಪುನೀತ್ ಅಭಿನಯದ ಗಂಧದ ಗುಡಿ ಚಿತ್ರಕ್ಕೆ ಅದ್ಧೂರಿಯಾಗಿ ಸ್ವಾಗತ ಸಿಕ್ಕಿದೆ. ಕೇವಲ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಾದ್ಯಂತ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಗರದ ಪದ್ಮ ಚಿತ್ರಮಂದಿರದ ಬಳಿ ಹುಬ್ಬಳ್ಳಿಯಲ್ಲಿ ಅಭಿಮಾನಿಗಳ ಹರ್ಷವನ್ನು ನಾವು ನೋಡ್ತಾ ಇದ್ದೀವಿ. ಸೊ ಪಟಾಕಿಯನ್ನು ಸಿಡಿಸಿ ಅಪ್ಪು ಹಾಡುಗಳಿಗೆ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ ಅಭಿಮಾನಿಗಳು. ಪುನೀತ ಕಟ್ಟವಡಿಗೆ ಹಾಲಿನ ಅಭಿಷೇಕ, ಜೊತೆಗೆ ಕುಂಬಳಕಾಯಿನ ಹೊಡೆದು ಸಂಭ್ರಮವನ್ನು ಮಾಡಿದ್ದಾರೆ. ಮೊದಲ ಶೋಗೆ ಅಭಿಮಾನಿಗಳು ಹರಿದು ಬಂದಿದ್ದಾರೆ. ನಗರದ ಪದ್ಮ ಚಿತ್ರಮಂದಿರದಲ್ಲಿ ಗಂಧದ ಗುಡಿ ಪ್ರದರ್ಶನ ಇದೆ. ಅಲ್ಲಿ ಹೆಸನು ಶಿವಮೊಗ್ಗದಲ್ಲೂ ಕೂಡ ಭರ್ಜರಿಯಾಗಿ ಸ್ವಾಗತವನ್ನು ಮಾಡಿದ್ದಾರೆ ಗಂಧದ ಗುಡಿ ಸಿನಿಮಾವನ್ನು ಅವರ ಅಭಿಮಾನಿಗಳು. ಅಪ್ಪು ಅವರ ಕೊನೆಯ ಸಿನಿಮಾ ಗಂಧದ ಗುಡಿ ಬಿಡುಗಡೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ ಅಪ್ಪು ಅಭಿಮಾನಿಗಳಿಂದ ಸಂಭ್ರಮಾಚರಣೆ ನಡೀತಾ ಇದೆ. ಚಿತ್ರಮಂದಿರದ ಎದುರು ಅಪ್ಪು ಅವರ ಕಟೌಟ್ಗಳು ರಾರಾಜಿಸ್ತಿವೆ. ನಗರದ ಮೂರು ಚಿತ್ರಮಂದಿರಗಳಲ್ಲಿ ಗಂಧದ ಗುಡಿ ರಿಲೀಸ್ ಆಗಿದೆ ಶಿವಮೊಗ್ಗದಲ್ಲಿ. ಸೊ ಚಿತ್ರಮಂದಿರ ಬಳಿ ಪಟಾಕಿಯನ್ನು ಸಿಡಿಸಿ ಅಭಿಮಾನಿಗಳು ಸಂಭ್ರಮವನ್ನು ಮಾಡ್ತಾ ಇದ್ದಾರೆ. ಅಪ್ಪು ಅವರ ಕಟೌಟ್ಗೆ ಹಾಲಿನ ಅಭಿಷೇಕವನ್ನು ಮಾಡಿದ್ದಾರೆ ಅಪ್ಪು ಅವರ ಅಭಿಮಾನಿಗಳು. ಕೇವಲ ಧಾರವಾಡ ಅಷ್ಟೇ ಅಲ್ಲ, ಶಿವಮೊಗ್ಗದಲ್ಲೂ ಕೂಡ ಭರ್ಜರಿಯಾಗಿ ಅಪ್ಪು ಅವರ ಅಭಿಮಾನಿಗಳು ಡ್ಯಾನ್ಸನ್ನು ಮಾಡ್ತಾ ಇದ್ದಾರೆ. ಹೆಸನು ಚಿಕ್ಕಬಳ್ಳಾಪುರದಲ್ಲೂ ಕೂಡ ಗಂಧದ ಗುಡಿ ಮೊದಲ ಶೋ ಅದ್ಧೂರಿಯಾಗಿ ಓಪನಿಂಗನ್ನು ಪಡೆದುಕೊಂಡಿದೆ. ಬಾಲಾಜಿ ಚಿತ್ರಮಂದಿರದಲ್ಲಿ ಬೆಳಗ್ಗೆ 10 ಗಂಟೆಗೆ ಮೊದಲ ಶೋ ಆರಂಭವಾಗಿದೆ. ಸಾಕಷ್ಟು ಜನ ಬರ್ತಾ ಇದ್ದಾರೆ. ಅಲ್ಲಿ ಶೋ ಆರಂಭವಾಗ್ತಾ ಇದ್ದಂತೆ ಥಿಯೇಟರ್ನಲ್ಲಿ ಅಭಿಮಾನಿಗಳು ಸಂಭ್ರಮವನ್ನು ಮಾಡಿದ್ದಾರೆ. ಕುಂಬಳಕಾಯಿ ದೃಷ್ಟಿ ತೆಗೆದು ಈಡುಗಾಯಿ ಹೊಡೆದು ಹೂ ಚೆಲ್ಲಿ ಸಂಭ್ರಮವನ್ನು ಮಾಡಿದ್ದಾರೆ. ಸೊ ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವಂತಹ ಬಾಲಾಜಿ ಚಿತ್ರಮಂದಿರದಲ್ಲಿ ಸಂಭ್ರಮಾಚರಣೆ ನಡೀತಾ ಇದೆ. ಚಿಕ್ಕಬಳ್ಳಾಪುರದಲ್ಲೂ ಕೂಡ ಗಂಧದ ಗುಡಿ ಮೊದಲ ಶೋ ಅದ್ಧೂರಿಯಾಗಿ ಓಪನಿಂಗನ್ನು ಪಡೆದುಕೊಂಡಿದೆ. ಸೊ ರಾತ್ರಿಯಿಂದ ಅಭಿಮಾನಿಗಳಲ್ಲಿ ಜಮಾಯಿಸಿದ್ದಾರೆ ಈ ಸಿನಿಮಾವನ್ನು ನೋಡಲೇಬೇಕು ಅಂಥೇಳಿ. ಅಭಿಮಾನಿಗಳು ಅಷ್ಟೇ ಅಲ್ಲ, ಪ್ರತಿಯೊಬ್ಬರೂ ಕೂಡ ಈ ಸಿನಿಮಾವನ್ನು ಯಾಕೆ ನೋಡಬೇಕು ಅಂದರೆ ಅಪ್ಪು ಅವರ ಕನಸು ಇದು. ಅಂದರೆ ಏನು ಸಂದೇಶ ಕೊಡಬೇಕು ಜನರಿಗೆ, ಯಾವ ರೀತಿಯಾಗಿ ಸಂದೇಶವನ್ನು ಕೊಡಬೇಕು ಅಂಥೇಳಿ ಈ ಸಿನಿಮಾದಲ್ಲಿ ಕೊಟ್ಟೋಗಿದ್ದಾರೆ. ಸೊ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಸಿನಿಮಾವನ್ನು ನೋಡಬೇಕಾಗತ್ತೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.